ಶಶಾಂಕ್ ಅವರದೊಂದು ಸ್ಪೆಷಲ್ ಅಂದ್ರೆ ಎಲ್ಲ ಸಿನಿಮಾಗಳಲ್ಲೂ ಯಾರನ್ನಾದರೂ ಒಬ್ಬರನ್ನ ಇಂಟ್ರಡಕ್ಷನ್ ಮಾಡೋದು. ನಮ್ಮ ಮುಂಗಾರು ಮಳೆ 2 ನಲ್ಲೂ ಹೀರೋಯಿನ್, ಇದರಲ್ಲೂ ಕೂಡ ಹೊಸಬರು. ಒಳ್ಳೆದಾಗ್ಲಿ, ಮುಗ್ಗಿನ ಮನಸ್ಸು ತರ ಒಂದು ಹಿಟ್ ಆಗ್ಲಿ ಅಂತ ಶುಭಾರೈಸ್ತೀನಿ. ಬೆಲ್ಲ ಬೆಲ್ದಂತ ಹುಡುಗಿ ಸರ್ ಇವಳು, ಮೈಸೂರ್ ಪಾಕ್ ಇದ್ದಂಗೆ, ಆದ್ರೆ ಅದ್ರಲ್ಲಿ ಒಂದು ಸಣ್ಣ ಕಲ್ ಸೇರ್ಕೊಂಡ್ಬಿಟ್ಟಿದೆ ಅಷ್ಟೇ ಸರ್. ಐ ತಿಂಕ್ ಇದು ಫಸ್ಟ್ ಸಾಂಗ್ ರಿಲೀಸ್ ಮಾಡ್ದಾಗ್ಲಿ ಹೇಳಿದ್ವಿ, ಮ್ಯಾಜಿಕಲ್ ಕಂಪೋಸರ್ ಅವ್ರಿಗೆ ಮೆಲೋಡಿ ಅಂತ ಕೊಟ್ರೆ ಅವ್ರು ಯಾವಾಗ್ಲೂ ಒಂದು ಚಾಲೆಂಜ್ ಅಂತ ತಗೊಂಡು ಮಾಡ್ತಾರೆ. ಅದು ಶಶಾಂಕ್ ಸರ್ಗೆ ಅಂತ ಹೇಳಿದ್ರೆ ಜರಸಂದ, ಮುಂಗಾರು ಮಳೆ, ಇವಾಗ ಇದು, ಸೊ ಒಂಥರ ಅವಾಗಲೇ ಅನಿಸಿತ್ತು ಈ ಸಾಂಗ್ ತುಂಬ ದೊಡ್ಡ ರೇಂಜ್ ಹಿಟ್ ಆಗುತ್ತೆ ಅಂತ. ಆಗಿದೆ ಇವಾಗ ಇದು ಎರಡನೇ ಸಾಂಗು ಪರವಾಗಿಲ್ಲ ಹೋಗ್ತಾ ಇದೆ, ಇಟ್ಸ್ ಗುಡ್. ಆ್ಯಂಡ್ ಥರ್ಡ್ ಸಾಂಗ್ ಇವತ್ತು ರಿಲೀಸ್ ಮಾಡಿದ್ದಾರೆ, ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗುತ್ತೆ ಅಂದ್ಕೊಳ್ಳಿ. ಸಖಿಯೇ ಸಾವರಿಸೋ ಹಾಡಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಲ್ಲರೂ. ಹಾಗೆ ಜಗವೇನ್ ಇನ್ನೋ ಹಾಡಿಗೆ ಮೀಡಿಯಾ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಎಲ್ಲ, ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾನು ತೆಂಗಿನಕಾಯಿ ಹೊಡಿತಾ ಇದ್ದೆ, ಅದು ಕಾರ್ ಗ್ಲಾಸ್ ನ ಹೊಡೆದು ಚಿಂದಿ ಉಡಾಯಿಸ್ಬಿಡ್ತು. ಈಗಾಗಲೇ ಎರಡ್ ಸಾಂಗ್ ತುಂಬಾ ಚೆನ್ನಾಗಿ ಹಿಟ್ ಆಗಿದಾವೆ, ಒಂದು ಸಿಸ್ಟರಮ್ ಅವ್ರು ಆಡಿರ್ತಕ್ಕಂತ ಜಗವೇನಿನ ಗೆಳತಿಯ ಹಾಡು, ಮತ್ತೆ ಸಖಿಯ ಸಾವರಿಸು ಹಾಡು. ಹಲೋ ನಾಟ್ಯ ಮಯೂರಿ, ಸ್ವಲ್ಪ ಬ್ರೇಕ್ ತಗೋ. ಕರುಣೆ ಸಹನೆ ಮಮತೆ ತಾನೆ, ಮನುಜನು ಎನಿಸುವ ಗುಣವು. ಸೊ ಸ್ಕ್ರಿಪ್ಟ್ ಓದ್ದಾಗ್ಲೇ ಐ ಫೆಲ್ಟ್ ಓಕೆ, ಇದು ವಿಜುವಲಿ ನರೇಟ್ ಮಾಡಕ್ಕೆ ತುಂಬಾ ಆಪರ್ಚುನಿಟಿ ಇದೆ ಅಂತ. ಬಟ್ ಕತೆ ಏನು ಟ್ರಾವೆಲ್ ಆಗುತ್ತೆ, ಟ್ರಾವೆಲ್ ಆಗ್ತಿರೋದ್ರಿಂದ ವಿಜುವಲ್ಸ್ ಗ್ರ್ಯಾಂಡಿಯರ್ ಆಟೋಮೆಟಿಕ್ ಆಗಿ ಸಿಗತ್ತೆ. ಬಟ್ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡಿಲ್ಲ, ಟೆಕ್ನಿಕಲಿ ನರೇಟಿವ್ ಪಾಯಿಂಟ್ ಆಫ್ ವ್ಯೂ ಕ್ಯಾರೆಕ್ಟರ್ದು ಇಮೋಷನ್ಸ್ ಡಿಪೆಕ್ಟ್ ಮಾಡೋಕೆ ಒಂದಷ್ಟು ಫ್ರೇಮಿಂಗ್ಸು, ಡಿಫ್ರೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡಿದ್ವಿ, ಲೈಕ್ ಕ್ವಾಡ್ರೆಂಟ್ ಫ್ರೇಮಿಂಗ್ ಅಂತ. ಸೊ ಅಲ್ಲಿಂದ ಶುರು ಆಗಿದೆ. ಆ್ಯಂಡ್ ಕಲರ್ ಪ್ಯಾಲೆಟ್ಸ್ ನೀಟಾಗಿ ಫಾಲೋ ಅಪ್ ಮಾಡಿ ವಿ ಆರ್ ಎಕ್ಸಿಕ್ಯೂಟೆಡ್. ಕ್ಯಾರೆಕ್ಟರ್ಸ್ದು ಕತೆ ಶುರು ಆಗ್ತದಂಗೆ ಇಟ್ ಇಸ್ ದೇ ಆರ್ ಹ್ಯಾಪಿ ವರ್ಲ್ಡ್, ಒಂದು ಕಲರ್ಫುಲ್ ವರ್ಲ್ಡ್ ಇರುತ್ತೆ, ಆ ಕಲರ್ಫುಲ್ ವರ್ಲ್ಡ್ನ ಅವ್ರ ಮನೆಯಲ್ಲಿ ನಾವು ತೋರ್ಸೋಕೆ ಟ್ರೈ ಮಾಡಿದ್ವಿ. ಅಲ್ಲಿಂದ ಟ್ರಾವೆಲ್ ಆಗ್ತಾ ಅವ್ರದ್ದು ಲೈಫಲ್ಲಿ ಸಿಚುವೇಷನ್ಸ್ ಕತೆ ಮುಂದೋಗ್ತಾ ಅದಕ್ಕೆ ತಕ್ಕಂತೆ ಕಲರ್ಸು ಚೇಂಜ್ ಆಗಿದೆ, ಲೈಟಿಂಗ್ ಪ್ಯಾಟರ್ನು ಚೇಂಜ್ ಆಗಿದೆ. ಆ್ಯಂಡ್ ಅದೇ ಪ್ಯಾಟರ್ನ ಡಿ ಐಲು ಮರೆತು ಮೇರೆ ಏಕೆ ಒಳಗಿಲ್ಲವೇನು ಅರಿವು. ಅಂದ್ರೆ ಅದೇ ಅದೇ ಫ್ಲೇವರ್ ಇರುತ್ತೆ ನಿಮ್ಗೆ ಮುಗಿನ ಮನಸ್ಸಿನಲ್ಲಿ, ಏನು ಆ ಜನರೇಷನ್ ಟೀನೇಜರ್ಸ್ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅವ್ರದ್ದು, ಅದನ್ನೆಲ್ಲ ಹೇಗೆ ನೋಡಿದ್ರೆ ಇವತ್ತಿನ ಜನರೇಷನ್ ನೋಡ್ಬೋದು. ಅವತ್ತೆಲ್ಲ ತುಂಬಾ ಎಲ್ಲ ನನಗೆ ಪ್ರತಿಯೊಬ್ಬರು ಕೇಳ್ತಾ ಇದ್ದಿದ್ದೆ, ಅದು ಹುಡುಗಿರ ಬಗ್ಗೆ ನಿಮ್ಗೆ ಹೆಂಗ್ ಸರ್ ಇಷ್ಟೆಲ್ಲ ಗೊತ್ತಾಯ್ತು ಅಂತ. ಸೊ ಈಗ ಈಗ ಈಗಿರೋ ಹುಡುಗಿರ ಬಗ್ಗೆ ಏನಿದೆ ಅನ್ನೋದನ್ನ ಒಂಚೂರು ಜನ ಹುಡುಗರಿಗೆ ಹೇಳೋಣ, ಒಂಚೂರು ಮಜಾ ಸಿಗ್ಬೋದು. ಅಂಕಲ್ ನೀವು ತುಂಬಾ ಒಳ್ಳೆಯವರು, ನಮ್ಮ ಮದುವೆಗೆ ಬನ್ನಿ,